Hi friends, welcome to my channel Canada. Nan Canada ki ema matadu friends ivatu capsicum dondu small palle madana bani chapati ge nodi capsicum tomato ಫುಲ್ ಮಳೆ ಬರ್ತಾ ಐತೆ ಫ್ರೆಂಡ್ಸ್ ಏನು ಮಳೆನೋ ಒಗ್ಗರಣೆಗೆ ಬೇಕಂತ ಈರುಳ್ಳಿ ಒಂದು ಹಸಿ ಮೆಣಸಿನಕಾಯಿ ಅಲ್ಲಿಂದ ಬಂದು ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ತೀವಿ ಆದರೆ ಇದು ಯಾವಾಗಲೇ ಅದು ಫ್ರೆಂಡ್ಸ್ ಸ್ವಲ್ಪ ಹೊತ್ತು ಮುಚ್ಚಿ ಬೇಗ ಬೇಯುತ್ತೆ ಅಂದರೆ ಈ ಥರ ಮುಚ್ಚಿದೆ ಚಪಾತಿಗೆ ಮಾಡ್ತಾ ಹಾಗೆ ಇನ್ನು ಸ್ವಲ್ಪ ರೈಸ್ ಇದೆ ಚಟ್ನಿ ಇದೆ ಗೋಧಿ ಹಿಟ್ಟು ಕಲಿಸ್ಕೊಳಕ್ಕೆ ಬನ್ನಿ ಫ್ರೆಂಡ್ಸ್ ನೋಡಿ ಒಗ್ಗರಣೆಲಿ ಇಷ್ಟು ಬೆಂದಿದೆ ಇವಾಗ ನಾನು ಉಪ್ಪೇನು ಹಾಕಿಲ್ಲ ಸ್ವಲ್ಪ ನೀರು ಹಾಕೋಣ ಬನ್ನಿ ಪಾತ್ರೆ ವಾಶ್ ಮಾಡಬೇಕು ನೋಡಿ ಸ್ವಲ್ಪನೇ ನೀರು ಫ್ರೆಂಡ್ಸ್ ನೋಡಿ ಆಯಿತು ಫ್ರೆಂಡ್ಸ್ ಸಾಂಬಾರ್ ಪುಡಿ ಮಾಮೂಲಿ ನಾನೆಲ್ಲ ಸಾಫೆ ಸಾಂಬಾರ್ ಪುಡಿ ಹಾಕೋದು ತೋರಿಸಿದ್ದೀನಿ ನಿಮಗೆ ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದು ನಾವು ವರ್ಷಕ್ಕೆ ಒಂದೇ ಸರಿ ಫ್ರೆಂಡ್ಸ್ ಸಾಂಬಾರ್ ಪುಡಿ ಇಟ್ಕೊಳ್ಳೋದು ಮಾಡ್ಕೊಳ್ಳೋದು ಬನ್ನಿ ಖಾರ ನಾವು ಖಾರ ಕಮ್ಮಿನೇ ತಿನ್ನ ಖಾರ ಹಾಕಿದ್ರೆ ಸ್ವಲ್ಪನೇ ಹಾಕೋಣ ಇದು ಗೊಜ್ಜು ಫ್ರೆಂಡ್ಸ್ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನಾನು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಬನ್ನಿ ಆಯಿತು ಸಾಲ್ಟ್ ಹಾಕೋಣ ಬನ್ನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಯಾಕೊತ್ತಾ ಸಪ್ಪೆ ಆದರೆ ಮತ್ತೆ ಉಪ್ಪು ಹಾಕೋಬೋದು ಅದೇ ಉಪ್ಪಾದರೆ ತಿನ್ನೋಕ್ಕೆ ಆಗಲ್ಲ ಅಲ್ವಾ ಫ್ರೆಂಡ್ಸ್ ಬನ್ನಿ ಇವಾಗ ಬೇಯ್ತಾ ಇದೆ ಇವಾಗ ತೆಂಗಿನಕಾಯಿ ತುರಿದೀನಿ ಹಾಕೋಣ ಬನ್ನಿ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಕನಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್ ಇದು ಬ್ಯಾಚುಲರು ಈಸಿಯಾಗಿ ಮಾಡ್ಕೋಬೋದು ಏನಿಲ್ಲ ಇದು ಏನು ರುಬ್ಬ ಆಗಿಲ್ಲ ಏನಿಲ್ಲ ಆದರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಚಪಾತಿಗಾಗಲಿ ರೈಸ್ಗಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಏನು 5 ನಿಮಿಷಕ್ಕೆ ಬೇಯುತ್ತೆ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಆದರೂ ಅಷ್ಟೇ ಅದಾದ್ರೂ ಅಷ್ಟೇ ಚೂರು ಕಮ್ಮಿ ಆಗುತ್ತೆ ಬನ್ನಿ ಚೂರು ಹಾಕೋಣ ಅದು ಒಗ್ಗರಣೆಲಿ ಅರ್ಧ ಬೆಂದಿರುತ್ತಲ್ಲ ಫ್ರೆಂಡ್ಸ್ ಚೂರು ಬೇಂದ್ರೆ ಫ್ರೆಂಡ್ಸ್ ಆಗೋಯ್ತು ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು ಚಪಾತಿಗಾದರೂ ಸರಿ ರೈಸ್ಗಾದರೂ ಸರಿ ಇದನ್ನು ಮಾಡೋ ವಿಧಾನ ಹೇಳ್ತೀನಿ ಬರೀ ಫ್ರೆಂಡ್ಸ್ ಮೊದಲು ಕ್ಯಾಪ್ಸಿಕಮ್ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಟೊಮೊಟೊ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳಿ ತೆಂಗಿನಕಾಯಿ ತುರಿದು ಒಂದು ಸೈಡ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ನೀವು ಸಾಂಬಾರ್ಗೆ ಯಾವ ಪುಡಿ ಉಪಯೋಗಿಸ್ತೀರಿ ಅದೇ ಪುಡಿ ಉಪಯೋಗಿಸಿ ಆಮೇಲೆ ಒಂದು ಹಸಿರು ಮೆಣಸಿನಕಾಯಿ ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಇದನ್ನೆಲ್ಲ ಒಗ್ಗರಣೆಲಿ ಹಾಕ್ಕೊಂಡು ಮತ್ತು ಇವೆರಡನ್ನೂ ಕಟ್ ಮಾಡಿರ್ತಾರಲ್ಲ ಅದನ್ನು ಒಗ್ಗರಣೆಲಿ ಒಂದು 5 ನಿಮಿಷ ಮಗ್ಗಿಸಿ ಅಂದರೆ ಸ್ವಲ್ಪ ಬೇಯಿಸಿ ಆಮೇಲೆ ಸಾಂಬಾರ್ ಪುಡಿ ಹಾಕಿ
ತೆಂಗಿನಕಾಯಿ ತುರಿದು ಹಾಕೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ದೀರಾ ಫ್ರೆಂಡ್ಸ್. ಇದು ಇನ್ನೂ ಒಂಚೂರು ಬೆಂದರೆ ಅಲ್ಲಿಗೆ ಕ್ಯಾಪ್ಸಿಕಮ್ ಪಲ್ಯ ರೆಡಿಯಾಯಿತು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಒಳ್ಳೇದಾಗಲಿ ಫ್ರೆಂಡ್ಸ್. ಗುಡ್ ನೈಟ್. ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಇವಾಗ ಹೊಸ ಸುದ್ದಿ ಅದೊಂದೇ ಫ್ರೆಂಡ್ಸ್, ಬರೀ ಮಳೆ 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 ಮಳೆ, ಗುಡುಗು ಮಿಂಚು ಬೇರೆ ಬರ್ತಾಯಿದೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.